ಬಾಲಕೃಷ್ಣನಿಗೆ ಉಜ್ವಲೆ ಮಾಡೋದಿಕ್ಕೆ. ವೆಲ್ಕಮ್ ಟು ದ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಇವತ್ತು ನಾನು ಬಾಲಕೃಷ್ಣನಿಗೆ ಹೇಗೆ ಈಸಿಯಾಗಿ ಒಂದು ಉಯ್ಯಾಲೆನ ಮಾಡ್ಬೋದು ಮನೆಯಲ್ಲೇ ಅಂತ ನಿಮ್ಮ ಜೊತೆ ಇವತ್ತು ನಾನು ಶೇರ್ ಮಾಡ್ತಾ ಇದ್ದೀನಿ. ಬಾಲಕೃಷ್ಣನಿಗೆ ಉಯ್ಯಾಲೆ ಮಾಡೋದಕ್ಕೆ ನಾನು ಇಲ್ಲಿ ಆರ್ಟಿಫಿಷಿಯಲ್ ಫ್ಲವರ್ಸ್ನ ಯೂಸ್ ಮಾಡ್ತಿದ್ದೀನಿ, ಹಾಗೆ ಎರಡು ಬಾಟಲ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಎರಡು ಈಕ್ವಲ್ ಆಗಿರಬೇಕು ಈ ರೀತಿಯ ಎರಡು ಬಾಟಲ್ಸ್, ಹಾಗೆ ಒಂದು ಸ್ಟಿಕ್ಕು, ಹಾಗೆಯೇ ಇಲ್ಲಿ ಒಂದು ಪ್ಲಾಸ್ಟಿಕ್ದು ಒಂದು ಪ್ಲೇಟ್ ಥರ ತೊಗೊಂಡಿದ್ದೀನಿ. ಹಾಗೆ ಇದು ಉಲ್ಲನ್ನಿಂದ ಮಾಡ್ಕೊಂಡಿರೋದು, ಈ ರೀತಿ ಇದೊಂದು ರೆಡಿ ಮಾಡ್ಕೊಂಡಿದ್ದೀನಿ ಉಲ್ಲನ್ನಿಂದ. ನಾನು ಇದನ್ನು ತೊಗೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಪರ್ಲಿಂದ ಮಾಡಿರುವಂತಹ ಒಂದು ಲೈನ್ ಪರ್ಲಲ್ಲಿ ನಾನು ಈ ಥರ ಮಾಡ್ಕೊಂಡಿದ್ದೀನಿ, ಸೊ ಇದನ್ನು ತೊಗೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಕೆಲವೊಂದು ಗೋಲ್ಡ್ ಥ್ರೆಡ್ಗಳನ್ನ ತೊಗೊಂಡಿದ್ದೀನಿ. ಸೊ ಇದಿಷ್ಟು ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡು ನಾನು ಈಸಿಯಾಗಿ ಬಾಲಕೃಷ್ಣನಿಗೆ ಉಯ್ಯಾಲೆ ಮಾಡೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಓಕೆನಾ? ಮೊದಲಿಗೆ ನಾನು ಎರಡು ಬಾಟಲ್ಸ್ನ ತೊಗೊಳ್ತಾ ಇದ್ದೀನಿ. ಈ ಎರಡು ಬಾಟಲ್ಸಿಗೆ ನಾನು ಈ ಥರ ಆರ್ಟಿಫಿಷಿಯಲ್ ಫ್ಲವರ್ಸ್ನ ತೊಗೊಳ್ತಾ ಇದ್ದೀನಿ. ಫಸ್ಟ್ ಈ ಥರ ಈಕ್ವಲ್ ಆಗಿ ಸೈಜ್ನ ನೋಡ್ಕೊಳ್ತಾ ಇದ್ದೀನಿ ಈ ಥರ ಅರೌಂಡ್. ಸೊ ಅದಾದಮೇಲೆ ನಾನು ಈ ಎರಡು ಸೈಡನ್ನು ಈ ಥರ ಇಲ್ಲಿ ಈ ಬಾಟಲ್ಸ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ನಾನು ಬಾಟಲ್ಸ್ ಒಳಗಡೆ ಫ್ಲವರ್ಸ್ನ ಫಿಲ್ ಮಾಡಿಕೊಂಡೆ. ಸೊ ಇವಾಗ ಈ ಸ್ಟಿಕ್ ಸೈಜ್ನ ನೋಡ್ಕೊತಾ ಇದ್ದೀನಿ. ಸೊ ಇನ್ನೂ ಸ್ವಲ್ಪ ಒಳಗಡೆ ಹಾಕ್ಕೋಬೋದು, ಇನ್ನೊಂದು ಸ್ವಲ್ಪ ಒಳಗಡೆ ಹಾಕ್ಕೊತಾ ಇದ್ದೀನಿ. ಇಷ್ಟು ಸಾಕು. ಸೊ ಇದು ನೀಟಾಗಿ ಒಳಗಡೆ ಫಿಲ್ ಮಾಡಿಕೊಂಡು ಬಾಟಲ್ ಒಳಗಡೆ ಫ್ಲವರ್ನ ನೀಟಾಗಿ ಫಿಲ್ ಮಾಡಿಕೊಂಡೆ. ಸೊ ಇವಾಗ ಈ ಸ್ಟಿಕ್ಕನ್ನು ನಾನು ಇಲ್ಲಿಗೆ ಮತ್ತು ಇಲ್ಲಿಗೆ ಇಟ್ಕೊಂಡು ಸೈಜ್ನ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಆಗುತ್ತೆ ಸೈಜು. ಇವಾಗ ನಾನು ಈ ರೀತಿ ಡಬಲ್ ಸೈಡ್ ಗಮ್ಮನ್ನು ತಗೊಂಡು ಈ ಸ್ಟಿಕ್ಕನ್ನು ನೀಟಾಗಿ ಈ ಬಾಟಲ್ಗೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ನೀಟಾಗಿ ಇದು ಕುತ್ಕೊಳ್ಬೇಕು. ಈ ಥರ ಇಲ್ಲಿ ಡಬಲ್ ಸೈಡ್ ಗಮ್ನ ಹಾಕಿ ನಾನು ಒಂದು ಸೈಡ್ ಪೇಸ್ಟ್ ಮಾಡಿದೆ. ಅದೇ ರೀತಿ ಇವಾಗ ಇನ್ನೊಂದು ಸೈಡ್ಗೂ ಕೂಡ ನಾನು ಡಬಲ್ ಸೈಡ್ ಗಮ್ನ ಯೂಸ್ ಮಾಡಿ ಸ್ಟಿಕ್ಕನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಸ್ಟಿಕ್ಕನ್ನು ನೀಟಾಗಿ ಪೇಸ್ಟ್ ಮಾಡಿದ್ಮೇಲೆ ಫ್ಲವರ್ ಈ ಥರ ಬರಬೇಕಲ್ವ. ಇನ್ನೊಂದು ಸ್ವಲ್ಪ ಡಬಲ್ ಸೈಡ್ ಗಮ್ನ ತೊಗೊಂಡಿದ್ದೀನಿ. ಸೊ ಇದನ್ನು ಕೂಡ ಇಲ್ಲಿಗೆ ಹಾಕ್ಕೊತಾ ಇದ್ದೀನಿ. ಅದರ ಮೇಲೆ ನಾನು ಈ ಥರ ಫ್ಲವರ್ನ ಸ್ಟಿಕ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಸ್ಟಿಕ್ ಮಾಡೋದ್ರಿಂದ ಇದು ನೀಟಾಗಿ ಕೂರುತ್ತೆ. ಸೊ ಈ ಥರ ನಾನು ಬಾಟಲ್ಸ್ನ ಯೂಸ್ ಮಾಡಿ ಫಸ್ಟು ಸ್ಟ್ಯಾಂಡ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಪ್ಲಾಸ್ಟಿಕ್ ಪ್ಲೇಟ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಎಲ್ಲೆಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಲ್ವ ಅಲ್ಲಿಗೆಲ್ಲ ಇವಾಗ ನಾನು ಹೋಲ್ನ ಮಾಡ್ಕೊತೀನಿ. ಸೊ ಇವಾಗ ಇಲ್ಲಿ ನಾನು ಈ ಥರ ಹೋಲ್ಸ್ನ ಮಾಡ್ಕೊಂಡಿದ್ದೀನಿ. ಸೊ ಈ ಹೋಲ್ಸಿಗೆ ನಾನು ಈ ಥರ ಗೋಲ್ಡ್ ಥ್ರೆಡ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಥ್ರೆಡ್ನ ನಾನು ಈಕ್ವಲ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಚೆಕ್ ಮಾಡಿಕೊಂಡು ಸೈಜ್ನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಈ ಒಂದು ಥ್ರೆಡ್ಸ್ನ ನಾನು ಇವಾಗ ಇದರೊಳಗಡೆ ಹಾಕ್ಕೊತೀನಿ. ಸೊ ಇವಾಗ ನಾನು ಈ ಥರ ಥ್ರೆಡ್ಡನ್ನು ಕಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಇನ್ನೂ ಸ್ವಲ್ಪ ಡೆಕೋರೇಟ್ ಮಾಡೋದಕ್ಕೆ ಈ ಥರ ಗೋಲ್ಡ್ ಬೀಡ್ಸನ್ನು ಹೀಗೆ ನೀಟಾಗಿ ಗಮ್ಮಲ್ಲಿ ಪೇಸ್ಟ್ ಮಾಡ್ಕೊತೀನಿ. ಸೊ ಇವಾಗ ನೋಡಿ ಉಯ್ಯಾಲೆ ಎಷ್ಟು ಬ್ಯೂಟಿಫುಲ್ಲಾಗಿ ರೆಡಿಯಾಗಿದೆ ಅಂತ. ಸೊ ಇದಕ್ಕೆ ನಾನು ಈ ಥರ ಉಲ್ಲನ್ನಲ್ಲಿ ರೆಡಿ ಮಾಡ್ಕೊಂಡಿರೋದು ತೋರಿಸಿದ್ನಲ್ಲ, ಇದನ್ನು ನಾನು ಕುಷನ್ ರೀತಿ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ಕಾಣುತ್ತೆ ಇವಾಗ. ಇದನ್ನು ನಾನು ನೀಟಾಗಿ ಇಲ್ಲಿ
ಸೈಜ್ ಎಲ್ಲ ಚೆಕ್ ಮಾಡಿಕೊಂಡು ಈ ರೀತಿ ಉಯ್ಯಾಲೆನ ಇಲ್ಲಿಗೆ ಗಂಟು ಹಾಕಿ ನಿಲ್ಲಿಸ್ತೀನಿ. ಸೊ ಉಯ್ಯಾಲೆ ಎಲ್ಲ ಹಾಕಿದ್ದಾಯಿತು. ಇವಾಗ ಉಯ್ಯಾಲೆನ ಎಳಿಯೋದಕ್ಕೆ ನಾನು ಈ ಥರ ಬಿಡ್ಸ್ ಹಿಂದಿತ್ತಲ್ಲ, ಸೊ ಅದನ್ನು ಇಲ್ಲಿಗೆ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ದಾರನ ಉಪಯೋಗಿಸ್ಕೊಂಡು. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಬಾಲಕೃಷ್ಣನ್ಗೆ ಎಷ್ಟು ಈಸಿಯಾಗಿ ಮನೆಯಲ್ಲೇ ಉಯ್ಯಾಲೆನ ರೆಡಿ ಮಾಡ್ಬೋದು ಅಂತ. ಈ ಒಂದು ವೀಡಿಯೋ ನೋಡಿದ್ಮೇಲೆ ನಿಮಗೂ ಒಂದು ಐಡಿಯಾ ಬಂದಿದೆ ಅಂತ ಅಂದ್ಕೊತೀನಿ. ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋ ಜೊತೆ. ಸೊ ಅಲ್ಲಿಯವರೆಗೆ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.